ತೀರಾ ಅಪರೂಪವಾದ ಬಹಳ ರುಚಿ ರುಚಿಯಾಗಿರುವ ಹಲಸಿನಕಾಯಿ ತೊಳೆಯ ದೋಸೆ ಮಾಡಿದ್ದೀನಿ. ಬನ್ನಿ ರೆಸಿಪಿ ನೋಡೋಣ. ಬೆಳೆದಿದ್ದ ಹಲಸಿನಕಾಯಿ ತೊಳೆಗಳನ್ನು ನಾನಿಲ್ಲಿ ಬಿಡಿಸಿಟ್ಕೊಂಡಿದ್ದೀನಿ ದೋಸೆ ಮಾಡೋಕ್ಕೆ. ಈಗ ನೋಡಿ, ಸ್ವಲ್ಪ ತೊಳೆಗಳನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ರುಬ್ಬಕ್ಕಿದು ಈಸಿ ಆಗುತ್ತೆ. ಒಂದು ಅಳತೆ ಅಕ್ಕಿಗೆ ಎರಡು ಅಳತೆಯ ತೊಳೆಗಳನ್ನು ಹಾಕಬೇಕು. ನೋಡಿ, ಅಕ್ಕಿ ನಾಲ್ಕು ಗಂಟೆ ಮುಂಚೆ ನೆನೆಸಿಟ್ಕೊಂಡಿದ್ದೆ, ಈಗ ರುಬ್ಬೋಣ. ಹಲಸಿನಕಾಯಿ ತೊಳೆಗಳು ಸ್ವಲ್ಪ ಗಟ್ಟಿ, ಆದ್ದರಿಂದ ಮಿಕ್ಸಿ ಜಾರಿಗೆ ಮೊದಲು ತೊಳೆಗಳನ್ನು ಹಾಕಬೇಕು, ನಂತರ ನೆನೆಸಿದ ಅಕ್ಕಿ ಹಾಕೋಣ. ನಯಸ್ಸಾಗಿ ರುಬ್ಬಬೇಕು ಇಲ್ಲಿ ದೋಸೆಗೆ. ಹಾಗಿದ್ದರೆ ಮಾತ್ರ ದೋಸೆ ಮೃದುವಾಗಿ ಬರುತ್ತೆ. ಹಲಸಿನಕಾಯಿ ಸ್ವಲ್ಪ ಗ್ಯಾಸು, ಅದಕ್ಕೆ ಇಲ್ಲಿ ಹಿಂಗೆ ಹಾಕ್ತೀನಿ ನಾನು ಕಾಲು ಚಮಚದಷ್ಟು. ಖಾರಕ್ಕೆ ಜೀರಿಗೆ ಮೆಣಸಿನಕಾಯಿ ಪೇಸ್ಟ್ ಹಾಕ್ತೀನಿ, ನೀವು ಹಸಿಮೆಣ್ಸು ಹಾಕ್ಬೋದು. ಈಗ ಕಾಲು ಲೋಟ ಆಗೋಷ್ಟು ನೀರು ಹಾಕಿ ರುಬ್ಬೋಣ. ದೋಸೆ ಹಿಟ್ಟು ನಯಸ್ಸಾಗಿ ರುಬ್ಬಿ ಆಯಿತು. ಈಗ ಒಂದು ಪಾತ್ರೆಗೆ ತೆರಪು ಮಾಡೋಣ. ಕಾಲು ಲೋಟದಷ್ಟು ಮಿಕ್ಸಿ ಜಾರಿಗೆ ನೀರು ಹಾಕಿ ಸೇರಿಸಿದ್ದೀನಿ. ರುಚಿಗಾಗೋಷ್ಟು ಉಪ್ಪು ಹಾಕೋಣ. ಇಲ್ಲಿ ದೋಸೆ ಹಿಟ್ಟು ಸ್ವಲ್ಪ ಇಡ್ಲಿ ಹಿಟ್ಟಿನ ಹದದ ಹಾಗೆ ಇರಬೇಕು, ಇಲ್ಲಾಂದರೆ ದೋಸೆ ಹುಯ್ಯೋಕ್ಕೆ ಬರೋಲ್ಲ. ನೋಡಿ, ಇಷ್ಟು ದಪ್ಪ ಇರಬೇಕು. ಒಲೆ ಮೇಲೆ ಕಬ್ಬಣದ ಕಾವಲಿ ಇಟ್ಕೊಂಡಿದ್ದೀನಿ, ಎಣ್ಣೆ ಹಚ್ಚಿದ್ದೀನಿ. ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು ಕಾವಲಿ. ಹಿಟ್ಟು ರುಬ್ಬಿದ ಕೂಡಲೇ ದೋಸೆ ಮಾಡಬೇಕು, ಇಲ್ಲಾಂದರೆ ಹುಳಿ ಬಂದುಬಿಡುತ್ತೆ. ಹುಳಿ ಬರಬಾರ್ದು ಈ ದೋಸೆಗೆ, ಚೆನ್ನಾಗಾಗಲ್ಲ. ಈಗ ಕಾವಲಿ ಕಾದಿದೆ, ದೋಸೆ ಹುಯ್ಯೋಣ. ಸ್ವಲ್ಪ ನಿಧಾನವಾಗಿ ದೋಸೆ ಹಿಟ್ಟನ್ನು ಸೌಟಲ್ಲಿ ತಿಕ್ತಾ ಬರಬೇಕು. ನೋಡಿ, ಹೀಗೆ ದೋಸೆ ಮೇಲೆ ಒಂದು ಸ್ಪೂನಿನಷ್ಟು ಎಣ್ಣೆ ಹಾಕೋಣ. ಈಗ ದೋಸೆ ಮುಚ್ಚೋಣ. ಈಗ ದೋಸೆ ಬೆಂದಿದೆ, ಮಗುಚ ಹಾಕೋಣ. ಇದು ರೋಸ್ಟ್ ಮಾಡಿದರೆ ರುಚಿಯಾಗಲ್ಲ ದೋಸೆ. ನೋಡಿ, ಎಷ್ಟು ಚೆನ್ನಾಗಿ ಲೈಟಾಗಿ ಹಳದಿ ಕಲರ್ ಬಂದಿದೆ, ಬಹಳ ರುಚಿಯಾಗಿರುತ್ತೆ. ನೋಡಿ ಎಷ್ಟು ಮೃದು ಇದೆ ಅಂತ. ಈಗ ದೋಸೆ ತೆಗೆಯೋಣ. ಈ ದೋಸೆಗೆ ಕಾಯಿ ಚಟ್ನಿ ತುಂಬ ರುಚಿ. ಕಾಯಿ ಚಟ್ನಿಗೂ ಸಹಿತ ಇಂಗು, ಉಪ್ಪು, ಹುಣಸೆಹಣ್ಣು, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಇಷ್ಟೇ ಹಾಕಿ ರುಬ್ಬಬೇಕು. ಹಲಸಿನಕಾಯಿ ತೊಳೆಯಿಂದ ಹೇಗೆ ರುಚಿ ರುಚಿಯಾದ ದೋಸೆ ಮಾಡ್ಬೋದು ಅಂತ ನೋಡಿದ್ರಲ್ಲ, ನೀವು ಒಮ್ಮೆ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.